ಹಾಯ್ ಹೆಲೋ ಸಿಜಿ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಕೋರ್ ಗೇಮರ್ ಚಾನಲ್. ನಾನು ನಿಮ್ಮ ಕೋರ್ ಗೇಮರ್. ಈ ಥರ ಎಲ್ಲ ಮಾತಾಡಿ ಎಷ್ಟು ದಿನ ಆಯ್ತಲ್ವಾ? ಓಕೆ ಗೈಸ್, ನನಗೆ ಇವಾಗ ಮಾತಾಡಬೇಕು ಒಂಥರ ಆಗ್ತಾ ಉಂಟು. ತುಂಬ ದಿನ ಆದಮೇಲೆ ಮಾತಾಡ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಒಂದು 3 ತಿಂಗಳ 4 ತಿಂಗಳ ಹತ್ತತ್ರ ಆಗೋಕ್ಕಾಯಿತು. ಓಕೆ, ನಾನು ಮಾತಾಡೋಕ್ಕೆ ಒಂಥರ ನರ್ವಸ್ ಆಗ್ತಾ ಉಂಟು. ಫಸ್ಟ್ ಟೈಮ್ ಮಾತಾಡೋ ಥರ ಒಂದು ಫೀಲ್ ಆಗ್ತಾ ಉಂಟು ನನಗೆ. ಆದರೂ ಏನೇನು ಆಯಿತು, ಯಾಕೆ ಇಷ್ಟೇ ವೀಡಿಯೋ ಹಾಕಿಲ್ಲ ಹಂಗಂತ ನಿಮ್ಮ ಫಸ್ಟ್ ಕ್ವಶನ್ನು. ಸೆಕೆಂಡು, ಎಲ್ಲಿ ಹೋಗಿದ್ದೀರಿ ಬ್ರೋ ಇಷ್ಟು ದಿನ, ಏನು ಮಾಡ್ತಾಯಿದ್ರಿ ಅಂತ ಹೇಳ್ಬಿಟ್ಟು ಅದು ಇನ್ನೊಂದು ಕ್ವಶನ್ನು. ಇದೆಲ್ಲ ನಿಮ್ಮ ಸುಮಾರು 1000 ಕ್ವಶನ್ಗಳು ಉಂಟು. ಅದೆಲ್ಲ ಕ್ವಶನ್ಗೂ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಓಕೆ, ನಾನು ಲಾಸ್ಟ್ ವೀಡಿಯೋ ಹಾಕಿದ್ದೆ ಅಂದರೆ ಐ ಆಮ್ ಬ್ಯಾಕ್ ಹಂಗಂತ. ಆ ವಿಡಿಯೋ ಹಾಕಿದ ಉದ್ದೇಶ ಏನಪ್ಪ ಅಂದರೆ, ಸರಿ ಎಷ್ಟು ಜನ ನೋಡ್ತಾರೆ ಹಂಗಂತ ಹೇಳ್ಬಿಟ್ಟು ಹಾಕಿದ್ದೆ. ಸುಮಾರು ಜನ ಕಮೆಂಟ್ ಮಾಡಿದರೆ ತುಂಬ ಖುಷಿಯಾಯಿತು. ಓ ಓಕೆ, ಇನ್ನೂ ನಮ್ಮನ್ನ ಮರ್ತಿಲ್ವಲ್ಲ ಹಂಗಂತೇಳ್ಬಿಟ್ಟು ಖುಷಿಯಾಯಿತು. ಸುಮಾರು ಜನ ಹೇಳ್ತಾಯಿದ್ರು ಅಂದರೆ, ನಾನು ಯಾಕೆ ಇನ್ನೂ ವಿಡಿಯೋ ಹಾಕ್ತಿಲ್ಲ, ನೀವು ಚೆನ್ನಾಗಿ ಗ್ರೋ ಆಗ್ತಿತ್ತಲ್ವ, ಯಾಕೆ ವಿಡಿಯೋ ಹಾಕಿಲ್ಲ, ನೀವೇ ಅಂದರೆ ಕನ್ನಡ ಯೂಟ್ಯೂಬರ್ಸ್ ಬೆಳಿಬೇಕು, ರೆಗ್ಯುಲರಾಗಿ ವೀಡಿಯೋ ಹಾಕಬೇಕು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀವೇ ವೀಡಿಯೋ ಹಾಕಿಲ್ಲ ಅಂದರೆ ಹೆಂಗೆ ಬ್ರೋ, ಈ ರೀತಿಯೆಲ್ಲ ಸುಮಾರು ಜನ ಕೇಳಿದರು ನನ್ನ ಜೊತೆ. ಅದ್ರ ರೀಸನ್ನು ಏನು ಅಂತ ಹೇಳ್ಬಿಟ್ಟು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀವೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಓಕೆನಾ? ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಯಾರ ಜೊತೆ ಶೇರ್ ಮಾಡ್ಕೊಳ್ಳಿ ಹೇಳಿ. ಓಕೆ ಗೈಸ್, ಫುಲ್ ನೀಟಾಗಿ ಇವತ್ತಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ ಗೈಸ್, ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್, ಸುಮಾರು ಜನ ಸೆಕೆಂಡ್ ಇಯರ್ ಮುಗಿಸಿದ್ದೀರಾ ಅಂದರೆ ರಿಸಲ್ಟ್ ಬಂತು ರೀಸೆಂಟಾಗಿ, ಮುಗಿಸಿದ್ದೀರಾ ಅಂದರೆ ಎಷ್ಟು ಜನ ಪಾಸ್ ಆಗಿದ್ದೀರಾ, ಎಷ್ಟು ಜನ ಫೇಲ್ ಆಗಿದ್ದೀರಾ, ನಿಮ್ಮ ರಿಸಲ್ಟ್ನ ನನ್ನ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ, ನಾನು ನೋಡಿ ತಿಳ್ಕೊಳ್ತೀನಿ. ಇನ್ನು ಕೆಲವರು SLC, ಅದು ರಿಸಲ್ಟ್ ಏನು ಬಂದಿಲ್ಲ, ಬಂದಮೇಲೆ ಅದನ್ನು ಸ್ವಲ್ಪ ಹೇಳಿ ತಿಳಿಸ್ಬಿಡಿ, ಹಂಗೆ ಎಲ್ಲ ಶೇರ್ ಮಾಡ್ಕೊಳ್ಳಿ, ಹಂಗೆ ಸುಮ್ಮನೆ ನನಗೂ ಸ್ವಲ್ಪ ನೋಡೋದ್ರಲ್ಲಿ ಒಂಥರ ಖುಷಿಯಾಗುತ್ತೆ ಅದಕ್ಕೋಸ್ಕರ. ಓಕೆ ಗೈಸ್, ಇವಾಗ ಏನಾಯಿತು ಅಂತ ಹೇಳ್ತೀನಿ. ಯಾಕೆಂದ್ರೆ ಗೈಸ್, ಸುಮಾರು ಅಂದರೆ ಸುಮಾರು ಪ್ರಾಬ್ಲಮ್ ಆಯಿತು ಆ ಟೈಮಲ್ಲಿ. ನೀವು ಫಸ್ಟ್ ಆಫ್ ಆಲ್ ಒಂದು ಅಬ್ಸರ್ವ್ ಮಾಡಿರ್ಬೋದು ಸುಮಾರು ಜನ, ಏನಂದರೆ ನನ್ನ ಚಾನಲ್ ಮಾನಿಟೈಜೇಷನ್ ಹಂಗಂತ ಒಂದು ಆಗಿತ್ತು, ಆಯಿತಾ? ಅದು ಇವಾಗ ನಿಮಗೆ ಆ್ಯಡ್ಸು ಶೋ ಆಗ್ತಾಯಿಲ್ಲ, ಕೆಳಗಡೆ ಜಾಯಿನ್ ಬಟನು ಶೋ ಆಗ್ತಾಯಿಲ್ಲ, ಮಾನಿಟೈಜೇಷನ್ ಆಗಿರೋ ಒಂದು ಇದೇ ನನ್ನ ಚಾನಲಲ್ಲಿ ಕಾಣಿಸ್ತಾನೆ ಇಲ್ಲ, ಓಕೆನಾ? ಅದು ಸುಮಾರು ಜನ ಅಬ್ಸರ್ವ್ ಮಾಡಿರ್ಬೋದು. ಅದು ಯಾಕೆ ಏನು ಹಂಗಂತ ಹೇಳ್ಬಿಟ್ಟು ಇವಾಗ ಹೇಳೋದಾದರೆ ಗೈಸ್, ಸ್ಟಾರ್ಟಿಂಗಲ್ಲಿ ಅಂದರೆ ನಾನು ಸ್ಟಾಪ್ ಮಾಡೋ ಸ್ಟಾರ್ಟಿಂಗಲ್ಲಿ ಅದೊಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಟೆಕ್ನಿಕಲ್ ಇಶ್ಯೂ ಪ್ರಾಬ್ಲಮ್ ಆಗಿತ್ತು, ಆಯಿತಾ? ಅದನ್ನ ನಾನು ಸರಿ ಮಾಡೋಕ್ಕೆ ಸುಮಾರು ಟ್ರೈ ಮಾಡಿದೆ, ಆದರೆ ಆಗ್ತಾನೆ ಇರಲಿಲ್ಲ. ಹಾಗಾಗಿ ವೀಡಿಯೋ ಹಾಕೋಕ್ಕೆ ನಂಗೆ ಮನಸ್ಸೇ ಬರಲಿಲ್ಲ ಆ ಟೈಮಲ್ಲಿ. ಸರಿ ಓಕೆ, ಮತ್ತೇನೋ ನಾವು ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ನಂದು ಡಾಕ್ಯುಮೆಂಟ್ಸ್ ಯಾವುದು ಸಮೇತ ಅಲ್ಲಿ ಅಪ್ರೂವಲೇ ತೊಗೊಳ್ತಾ ಇರಲಿಲ್ಲ, ಹೀಗಾಗಿ ನಾನು ಹಾಗೆ ಪೆಂಡಿಂಗಲ್ಲಿ ಬಿಟ್ಬಿಟ್ಟೆ. ಹೀಗೆ ಪೆಂಡಿಂಗಲ್ಲಿ ಬಿಡಬೇಕಾದ್ರೆ ಸರಿ ಮಾಡ್ಕೊಳ್ಳೋಣ ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇರ್ತೀನಿ, ಅದು ಸರಿ ಮಾಡ್ಕೊಳ್ಳೋ ಟೈಮೇ ಸಿಗ್ತಿರಲಿಲ್ಲ. ಕಾರಣ ಏನಪ್ಪ ಅಂದರೆ, ಈ ರೀತಿ ಒಂದು ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಹೀಗೆ ಬರ್ತಿರ್ಬೇಕಾದ್ರೆ ನನಗೆ ಟೈಮೇ ಸಿಗ್ತಿರಲಿಲ್ಲ ಗೈಸ್, ವೀಡಿಯೋ ಮಾಡೋಕ್ಕಾದರೂ ಸರಿ, ಮಾನಿಟೈಜೇಷನ್ನ ಮತ್ತೆ ಸರಿ ಮಾಡ್ಕೊಳ್ಳೋಕ್ಕಾದರೂ ಸರಿ, ಯಾವುದಕ್ಕೂ ಸಮೇತ ಟೈಮೇ ಸಿಗ್ತಿರಲಿಲ್ಲ. ಹಾಗಾಗಿ ನಾನು ಎಂಥ ಮಾಡಿದೆಪ್ಪ ಅಂದರೆ, ವೀಡಿಯೋ ಮಾಡೋಕ್ಕೆ ಸ್ಟಾಪ್ ಮಾಡಿಬಿಟ್ಟೆ. ಅದ್ರ ಜೊತೆಗೆ ಸಮೇತ ನಂಗೆ ಅರ್ಜೆಂಟಾಗಿ ಕ್ರಿಟಿಕಲ್ ಸಿಚುವೇಷನಲ್ಲಿ ನನಗೆ ಹೊರಗಡೆ ವರ್ಕು ಸಮೇತ ಆಯಿತು. ಈಗ ವರ್ಕ್ ಆಗಿರ್ಬೇಕಾದ್ರೆ ನಾನು ವರ್ಕ್ ಕಡೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ಕಡೆ ನನಗೆ ಮನಸ್ಸೇ ಬರಲಿಲ್ಲ ವೀಡಿಯೋ ಹಾಕಬೇಕು ಹಂಗಂತ. ಈಗ ಚಾನಲ್ ಬೇರೆ ಈ ಥರ ಆಯಿತು, ಹೇಗಪ್ಪ ನಾನು ವೀಡಿಯೋ ಹಾಕಲಿ ಹಂಗಂತ ಹೇಳ್ಬಿಟ್ಟು ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓಕೆ ಗೈಸ್, ಈ ಥರ ಪ್ರಾಬ್ಲಮ್ಸ್ ಆಯಿತು, ಏನೇನು ಆಯಿತು ಹಂಗಂತ ಹೇಳ್ಬಿಟ್ಟು ನಿಮಗೆ ಇವಾಗ ಕ್ಲಿಯರ್ ಕಟ್ಟಾಗಿ ನಿಮಗೆ ಅರ್ಥ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಓಕೆ ಗೈಸ್, ಇನ್ಮೇಲೆ ನಾನು ಮತ್ತೇನೋ ಮಾನಿಟೈಜೇಷನ್ ಅಪ್ಲೈ ಮಾಡ್ಕೋಬೇಕು, ಮತ್ತು ಚಾನಲ್ನ ಸಮೇತ ಗ್ರೋತ್ ಮಾಡ್ಕೋಬೇಕು, ಸುಮಾರು ಕೆಲಸಗಳಿವೆ. ಓಕೆನಾ? ಇದನ್ನೆಲ್ಲ ಮತ್ತೆ ಆದಷ್ಟು ಬೇಗನೆ ಮಾಡ್ಕೊಬಿಡ್ತೀನಿ. ಹಾಗೆಯೇ ವೀಡಿಯೋನೂ ಸಮೇತ ಹಾಕ್ತೀನಿ, ಅಂದರೆ ರೆಗ್ಯುಲರಾಗಿ ಹಾಕಿಲ್ಲ ಅಂದ್ರೂ ನಾನು ವೀಕ್ಲಿ ಒಂದು 3-4 ವೀಡಿಯೋನಾದರೂ ಹಾಕ್ತೀನಿ. ಅದು ಯಾವ್ಯಾವ ರೀತಿ ವೀಡಿಯೋಸ್ ಹಂಗಂತೇಳ್ಬಿಟ್ಟು ನಿಮಗೆ ಲಾಸ್ಟಿಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಾಗೆ ಸುಮಾರು ಜನಕ್ಕೆ ನಾನು ಮೋಟಿವೇಶನ್ ಮಾಡ್ತಾ ಇದ್ದೆ, ವೀಡಿಯೋ ಹಾಕಿ ರೆಗ್ಯುಲರಾಗಿ ವೀಡಿಯೋ ಹಾಕಿ ಗ್ರೋತ್ ಆಗ್ತೀರಾ ಹಂಗಂತ. ಅದರಲ್ಲಿ ಸುಮಾರು ಜನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಅಂದರೆ ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು, ಅವಾಗ ಕಮ್ಮಿ ವ್ಯೂಸ್ ಬರ್ತಾ ಇತ್ತು ಅವರಿಗೆ. ಅಂದರೆ ಇವಾಗ ನಾನು ಸುಮಾರು ಜನ ನೋಡ್ತಾ ಇರ್ತೀನಿ ಅಂದರೆ ನಾನು ವೀಡಿಯೋ ಹಾಕೋಕ್ಕೆ ಸ್ಟಾಪ್ ಮಾಡಿರೋ ಟೈಮಲ್ಲಿ ಅಂದರೆ ಸುಮಾರು ಜನ ಅಬ್ಸರ್ವ್ ಮಾಡ್ತಾ ಇರ್ತೀನಿ ನಾನು. ಅಂದರೆ ಅವ್ರದ್ದೆಲ್ಲ ಸಖತ್ತಾಗಿ ಇವಾಗ ಗ್ರೋತ್ ಆಗ್ತಾ ಉಂಟು, ನೋಡೋಕ್ಕೆ ನಂಗೆ ತುಂಬ ಖುಷಿ ಆಗ್ತಾ ಇದ್ದು, ಪರವಾಗಿಲ್ಲ ಗ್ರೋತ್ ಆಗ್ತಾ ಇದೆ ಹಂಗಂತ ಅಂದ್ಕೊಳ್ತಾ ಇದ್ದೆ. ಹಾಗೆ ಇನ್ನೊಂದೇನಪ್ಪ ಅಂದರೆ, ಫ್ರೀ ಫೈರ್ ಇಂಡಿಯಾ ಅದೇನಪ್ಪ ಆಯಿತು ಹಂಗಂತ ಕೇಳೋದಾದ್ರೆ ಗೈಸ್, ಫ್ರೀ ಫೈರ್ ಇಂಡಿಯಾ ಅದ್ರ ಬಗ್ಗೆ ಯಾವಾಗ ಲಾಂಚು ಅದೆಲ್ಲ ನನಗೆ ಹೇಳೋಕ್ಕೆ ಇಷ್ಟನೇ ಇಲ್ಲ, ಯಾಕಂದರೆ ಆ ಗೇಮ್ ಇವಾಗ ಆ ರೀತಿ ಆಗೋಗ್ಬಿಟ್ಟಿದೆ. ಏನು ಅಂತ ಹೇಳ್ಬಿಟ್ಟು ಫುಲ್ ಕ್ಲಿಯರಾಗಿ ಇವಾಗ ಹೇಳ್ಬಿಡ್ತೀನಿ. ಏನಪ್ಪ ಅಂದರೆ, ಫ್ರೀ ಫೈರ್ ಇಂಡಿಯಾ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫ್ರೀ ರಿಜಿಸ್ಟ್ರೇಷನ್ ಅಲ್ಲಿ ತೊಗೊಬಂದ್ರಲ್ವ, ಆ ಟೈಮಲ್ಲಿ ನನ್ನ ಚೆನ್ನಾಗಿ ಸುಮಾರು ಗ್ರೋ ಆಗಕ್ಕೆ ಸ್ಟಾರ್ಟ್ ಆಯಿತು. ಹಾಗೆಯೇ ಸುಮಾರು ಜನ ಪ್ಲೇಯರ್ಸ್ ಎಂತ ಮಾಡೋದು, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದು, ಅವ್ರ ಸಮೇತ ಕೆಲವೊಂದು ಗ್ರೋ ಆಗಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಹಳೆ ಪ್ಲೇಯರ್ಸ್ ಸುಮಾರು ಜನ ಬಿಟ್ಟೋಗಿದ್ರು, ಫ್ರೀ ಫೈರ್ ಅಂದರೆ ಬ್ಯಾನ್ ಆದಮೇಲೆ ಸುಮಾರು ಜನ ಬಿಟ್ಟೋಗಿದ್ರು, ಅವರು ಸಮೇತ ಮತ್ತೆನೋ ಚಾನಲ್ನ ರೀಸ್ಟಾರ್ಟ್ ಮಾಡ್ಕೊಂಬಂದರು. ಹಾಗೆ ಸುಮಾರು ಜನ ಗೇಮ್ ರ್ಯಾಂಕ್ ಪುಷ್ ಮಾಡೋರಾಗಿರ್ಬೋದು, ಹಾಗೆ ಇಸ್ಪೋರ್ಟ್ಸ್ ಅಲ್ಲಿರೋರಾಗಿರ್ಬೋದು, ಸುಮಾರು ಜನ ಮತ್ತೇನೋ ಇಸ್ಪೋರ್ಟ್ಸಿಗೆ ಬಂದರು, ಮತ್ತೆನೋ ರ್ಯಾಂಕ್ ಪುಷ್ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ಯಾಕೆಪ್ಪ ಅಂದರೆ, ಫ್ರೀ ಫೈರ್ ಇಂಡಿಯಾ ನಮ್ಮ ಗೇಮ್ ಮತ್ತೆ ನಮಗೆ ಬರ್ತಾ ಇದೆ ಅನ್ನೋ ಒಂದು ಕಾರಣದಿಂದ ಎಲ್ಲರೂ ಬಂದರು. ಓಕೆನಾ? ಇವಾಗ ಎಲ್ಲರೂ ಮತ್ತೇನೋ ಹೋಗಾಯಿತು, ಸುಮಾರು ಜನ ಆಲ್ರೆಡಿ ಹೋಗೇ ಆಯಿತು, ಮತ್ತೇನೆ ಇವಾಗ ಸುಮಾರು ಜನ ಹೋಗ್ತಾನೂ ಇದ್ದಾರೆ.
ಓಕೆನಾ. ಇದು ಕಾರಣ ಏನಪ್ಪ ಅಂದರೆ ಇವರು ಸುಮಾರು ಸುಳ್ಳನ್ನ ಹೇಳೋರು ನಮಗೆ, ಅಂದರೆ ಗರಣ್ ಅವರು ಈ ರೀತಿ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಗ ಅಂದರೆ ಗೇಮ್ನ ಬಿಟ್ಟೋಗ್ಬಾರ್ದು ಇವರು ಸಡನ್ನಾಗಿ, ಸುಮಾರು ಜನ ಪ್ಲೇಯರ್ಸ್ ಬಿಟ್ಟೋಗ್ಬಾರ್ದು, ಫ್ರೀ ಫೈರ್ ಮ್ಯಾಕ್ಸಲ್ಲಿ ಇರೋರಾದ್ರೂ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಹೈಪ್ನ ಕ್ರಿಯೇಟ್ ಮಾಡಿದ್ರು, ಅಂದರೆ ಮತ್ತೇನು ಈ ಪ್ಲೇಯರ್ಸ್ ಬರಲಿ ಹೆಂಗೆ ಅಂತೇಳ್ಬಿಟ್ಟು ಒಂದು ಹೈಪ್ನ ಕ್ರಿಯೇಟ್ ಮಾಡಿದ್ರು ಅಷ್ಟೇ. ಅಂದರೆ ಗೇಮ್ ಬರುತ್ತಾ ಬ್ರೋ, ನಿಜ ಹೇಳಿ ಬ್ರೋ, ಬರುತ್ತಾ ಇಲ್ವೋ ಹೇಳ್ಬಿಡಿ ಬ್ರೋ ಅಂತ ಹೇಳಿದ್ರೆ ಗೈಸ್, ನನ್ನ ಪ್ರಕಾರ ಅಂದರೆ ಬರೋದಿಲ್ಲ ಹಂಗಂತಲೇ ನಾನು ಅಂದ್ಕೊಂಡೆ ಆಯಿತು, ಅಂದರೆ ಅಂದ್ಕೊಂಡೆ ಒಂದು ಎರಡು ತಿಂಗಳ ಮೇಲೇ ಆಯಿತು, ಯಾಕಂದರೆ ಬರಲ್ಲ ಅಂದರೆ ಈ ಅಪ್ಡೇಟಿಗೆ ಬರುತ್ತೆ ನೆಕ್ಸ್ಟ್ ಅಪ್ಡೇಟಿಗೆ ಬರುತ್ತೆ ಅಂತ ಕಾಯದೇ ಆಯಿತು. ಅಂದರೆ ಪ್ಲೇಸ್ಟೋರ್ ಮಾತ್ರ ಇನ್ನೂ ನಮಗೆ ಪ್ರೀ ರಿಜಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಅವೈಲೇಬಲ್ಲೇ ಉಂಟು. ಅಂದರೆ ಗೈಸ್, ಅಂದರೆ ಇವರು ಸೆಟ್ ಮಾಡೋದಾಗಿದ್ದರೆ ಆ ಥರ ಪ್ಲೇಸ್ಟೋರಲ್ಲಿ ಪ್ರೀ ರಿಜಿಸ್ಟ್ರೇಷನ್ ಆಪ್ಷನೇ ತೊಗೊಬರ್ಬಾರ್ದಿತ್ತು, ಮತ್ತೆ ಒಂದ್ಸರಿ ತೆಗಿಯೋದಂತೆ ಮತ್ತೆ ಒಂದ್ಸರಿ ಆ್ಯಡ್ ಮಾಡೋದಂತೆ ಈಗೇನು ಹೈಪ್ ಕೊಡ್ತಾನೆ ಇದ್ದರೆ ನಾವು ಬರ್ತದೆ ಅಂತ ಹೇಳ್ಬಿಟ್ಟು ನಂಬಿಕೆ ಇಟ್ಕೊಂಡಿರೋದೇ ಆಯಿತು. ಅಂದರೆ ಇವಾಗ ಆರ್ ಸಿ ಬಿ ಕಪ್ ಗೆಲ್ಲುತ್ತೆ ಅಂತ ನಂಬಿಕೆ ಇಟ್ಕೊಂಡಿದ್ದೀವಲ್ವ, ಅದೇ ರೀತಿಯೇ ಗೇಮು ಬರುತ್ತೆ ಅಂತ ಹೇಳ್ಬಿಟ್ಟು ಬರೀ ನಂಬಿಕೆ ಇಟ್ಕೊಂಡಿರೋದೇ ಆಯಿತು. ಓಕೆನಾ, ಅಂದರೆ ಬರೋಂಗೆ ಇಲ್ಲ, ಅದೇನು ಮಾಡೋಕ್ಕೂ ಆಗಲ್ಲ, ಅದು ಯಾವ ಬರುತ್ತೆ ಅನ್ನೋದು ನಂಗೆ ಗೊತ್ತಿಲ್ಲ ಗೈಸ್. ಓಕೆನಾ, ಅದ್ರ ಬಗ್ಗೆ ಮಾತಾಡೋಕ್ಕೆ ನಂಗೆ ಒಂದು ಇರಿಟೇಟಿಂಗ್ ಅಂತ ಅನ್ನಿಸ್ತಾ ಉಂಟು, ಯಾಕಂದರೆ ಫ್ರೀ ಫೈರ್ ಇಂಡಿಯಾ ಬಗ್ಗೆ. ಓಕೆ, ಅದು ಯಾವಾಗಾದರೂ ಬರಲಿ ಓಕೆನಾ, ಇವಾಗ ಏನಪ್ಪ ಅಂದರೆ ಜಾಲಿಯಾಗಿ ರೆಗ್ಯುಲರಾಗಿ ಅದು ಬಂದರೆ ಬರಲಿ, ಬಿಟ್ಟರೆ ಬಿಡಿ, ಫ್ರೀ ಫೈರ್ ಮ್ಯಾಕ್ಸ್ ಉಂಟಲ್ಲೋ ಅದ್ರ ಮೇಲೆ ನಾವು ಗೇಮ್ ಪ್ಲೇ ಮಾಡ್ಕೊಂಡು ಹೋಗೋಣ ಅಂದ್ಕೊಳ್ಳೋರು ಅವ್ರಿಗೋಸ್ಕರ ನನ್ನ ಮೇಲೆ ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಏನಪ್ಪ ಅಂದರೆ ಅಪ್ಡೇಟ್ಸಾ ಹಂಗಂತ ಹೇಳೋದಾದ್ರೆ ಗೈಸ್, ಅಪ್ಡೇಟ್ಸನ್ನು ಕೆಲವು ಒಂದೊಂದು ಸರಿ ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ನ ಹೇಳ್ತೀನಿ, ಅದನ್ನ ಬಿಟ್ಟರೆ ನಾನು ಯಾವತ್ತೂ ಹೇಳ್ಕೊಂಡಿರೋಕ್ಕಾಗಲ್ಲ ಅಂದರೆ ರೆಗ್ಯುಲರಾಗಿ. ಕಾರಣ ಏನಪ್ಪ ಅಂದರೆ ಗೈಸ್, ನಾನು ಇವಾಗ ವರ್ಕಲ್ಲಿದ್ದೀನಿ. ಓಕೆ, ನಾನು ವರ್ಕಲ್ಲಿರಬೇಕಾದ್ರೆ ನಂಗೆ ಟೈಮ್ ಸಿಕ್ಕಿದಾಗ ಅಷ್ಟೇ ವೀಡಿಯೋ ಹಾಕೋಕ್ಕಾಗೋದು, ಬಟ್ ನಿಮಗೋಸ್ಕರ ನಾನು ಟೈಮ್ ಮಾಡಿಕೊಂಡು ಅಂದರೆ ಒಂದು 4 ವೀಡಿಯೋ ವಾರದಲ್ಲಿ ಈ ರೀತಿಯ ನಾನು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಯಾವ ರೀತಿ ವೀಡಿಯೋಸ್ ಹಾಕ್ತೀನಿ ಅಂದರೆ ಒಂದು ಅಪ್ಡೇಟ್ಸ್ ಅಂತೂ ಯಾವ್ದಾದ್ರು ಒಂದು ಲಾಂಗ್ ಅಪ್ಡೇಟ್ ಏನಪ್ಪ ಇದ್ದರೆ ಅದು ನಂಗೆ ಇಂಪಾರ್ಟೆಂಟ್ ಆಗಿರೋ ಅಪ್ಡೇಟ್ ಇದ್ರೆ ಕೊಡ್ತೀನಿ. ಅದು ಅಲ್ಲದೆ ನಿಮಗೆ ಗೇಮಿಗೆ ಸಂಬಂಧಪಟ್ಟಂಗೆ ಅಂದರೆ ಗೇಮ್ ಪ್ಲೇ ಇಂಪ್ರೂವ್ಮೆಂಟ್ ಮಾಡೋ ಥರ ಕೆಲವೊಂದು ಟ್ರಿಕ್ಸ್ಗಳನ್ನ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಮತ್ತು ಕೆಲವೊಂದು ಫನ್ ಮ್ಯಾಚ್ಗಳನ್ನೂ ಅಂದರೆ ಒಂದೊಂದು ಟೈಮ್ ಇದ್ದಾಗ ನಾನು ಮಾಡ್ತೀನಿ. ಓಕೆ, ಈ ರೀತಿ ವೀಡಿಯೋಸ್ ಹಾಕೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಓಕೆ ಗೈಸ್, ಏನೆಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಎಲ್ಲನೂ ಹೇಳಾಯಿತು. ಇನ್ಮೇಲೆ ನನಗೋಸ್ಕರ ನಾನು ವೀಡಿಯೋ ಹಾಕಿಲ್ಲ ಅಂದರೆ ನಿಮಗೋಸ್ಕರ ಆದರೂ ನಾನು ಇನ್ಮೇಲೆ ವೀಡಿಯೋ ಹಾಕೇ ಹಾಕ್ತೀನಿ. ಓಕೆನಾ, ರೆಗ್ಯುಲರಾಗಿ ಹಾಕಿಲ್ಲ ಅಂದ್ರೂ ನಾನು ಹೇಳ್ದಂಗೆ ಒಂದು 4 ವೀಡಿಯೋ 3 ವೀಡಿಯೋ ಈ ರೀತಿ ನಾನು ವೀಕ್ಲಿ ಹಾಕೇ ಹಾಕ್ತೀನಿ ಕಂಪಲ್ಸರಿಯಾಗಿ. ಓಕೆನಾ, ಇದಕ್ಕೆ ನೀವು ಫಸ್ಟ್ ಇದ್ದಂಗೆ ನಂಗೆ ಇವಾಗಲೂ ನಮಗೆ ನಿಮಗೆ ಸಪೋರ್ಟ್ ಕೊಡಬೇಕು, ಅದಕ್ಕೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಹಾಗೆ ವೀಡಿಯೋ ನಿಮಗೊಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿಬಿಡಿ. ಓಕೆನಾ, ಹಾಗೆ ಹೇಗೆ ಮಾತಾಡಿ ಇರ್ತೀನಿ ತುಂಬ ದಿನ ಆದಮೇಲೆ. ಓಕೆನಾ, ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಫಸ್ಟ್ ಇದ್ದಂಗೆ ನಾನು ಮಾತಾಡ್ಕೊಂಡು ಹೋಗ್ತೀನಿ. ಓಕೆ ಗೈಸ್, ಅಷ್ಟೋ ತನಕ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್. ಒಂದು ಹೊಸ ವೀಡಿಯೋದಲ್ಲಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮೀಟ್ ಆಗೋಣ ಗೈಸ್.